ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಬಿಟ್ಗೆ ಸ್ವಾಗತ. ನಾನು ಆದಿತ್ಯ. ಉಡುಪಿಗೆ ಉಡುಪಿಯನ್ನೇ ಬೆಚ್ಚಿ ಬೀಳಿಸಿದೆ ಈ ಡಬಲ್ ಮರ್ಡರ್. ಸ್ನೇಹಿತನ ಮನೆಯ ಸಮಸ್ಯೆ ಬಗೆಹರಿಸಲು ಹೋದವರು ಹೆಣವಾಗಿ ಹೋದ್ರು. ಸತ್ತವರು ಜೀವದ ಗೆಳೆಯರು, ಕೊಂದವರು ರೌಡಿ ಶೀಟರ್ಗಳು. ಇದೇ ಈ ಹೊತ್ತಿನ ವಿಶೇಷ ಮನೂರು ರಹಸ್ಯ. ಸದಾ ಶಾಂತಿಗೆ ಹೆಸರುವಾಸಿಯಾಗಿದ್ದ ಉಡುಪಿ ಜಿಲ್ಲೆಯ ಜನ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದೇ ಹೋಯಿತು. ಅಕ್ಕಪಕ್ಕ ನಿವಾಸಿಗಳಾಗಿದ್ದವರು ಜೀವ ತೆಗೆಯುವ ಮಟ್ಟಿನ ದ್ವೇಷವನ್ನ ಬೆಳೆಸಿಕೊಂಡದ್ದಾದರೂ ಯಾಕೆ? ಸ್ನೇಹಿತನ ಪ್ರಾಣ ರಕ್ಷಣೆಗೆ ಬಂದ ಆ ಇಬ್ಬರು ಬಲಿಯಾಗೋಕೆ ನಿಜವಾದ ಕಾರಣವಾದರೂ ಏನು? ಇದನ್ನೆಲ್ಲ ತೋರಿಸ್ತೀವಿ ಈ ಸ್ಟೋರಿಯನ್ನ ನೋಡಿ. ರಕ್ತದ ಮಡುವಿನಲ್ಲಿ ಮಾಂಸದ ಮುದ್ದೆಯಾಗಿ ಮಲಗಿದ ತರುಣರಿಗೆ ಇನ್ನೂ ಚಿಕ್ಕ ಪ್ರಾಯ. ಬರ್ತಿ 25 ತುಂಬುವ ಮುನ್ನವೇ ಇವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಕಾಲೇಜು ಜೀವನದಲ್ಲಿ ಗೆಳೆತನಕ್ಕೆ ಕೊಡುವ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಕೊಡಲ್ಲ. ಆದರೆ ಕಾಲೇಜು ಮುಗಿಸಿ ಉದ್ಯೋಗ ಸಂಸಾರ ಅಂತ ಆರಂಭವಾದ ಮೇಲೆ ಹಳೆಯ ಗೆಳೆಯರ ನೆನಪೇ ಇರಲ್ಲ. ಆದರೆ ಇವರು ಹಾಗಲ್ಲ. ತರಗತಿಯಲ್ಲಿ ಬೆಂಚು ಹಂಚಿಕೊಂಡವರು, ಕಾಲೇಜು ಮುಗಿಸಿದರು ಪ್ರೀತಿ ಹಂಚೋದನ್ನ ಮರೆತವರಲ್ಲ. ಈ ಜೀವದ ಗೆಳೆಯರ ಹೆಸರು ಭರತ್ ಮತ್ತು ಯತೀಶ್. ಇವರು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದಕ್ಕೆ ಜೀವವನ್ನೇ ಕೊಡಬೇಕಾಗಿ ಬಂದಿದ್ದು ದುರಂತ. ಇಷ್ಟಕ್ಕೂ ಜೀವ ಕೊಡುವಂತಹದ್ದು ಏನಾಯಿತು? ಕಾರಣ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗಬಹುದು. ಇವರಿಬ್ರು ಗೆಳೆಯನ ಒಂದೇ ಒಂದು ಕರೆಗೆ ಓಡೋಡಿ ಬಂದವರು. ಹೋಗಿ ಬಿದ್ದಿದ್ದು ಮಾತ್ರ ಯಮನ ಪಾದಕ್ಕೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಟಾ ಮಣೂರು ಸಮೀಪದ ಇಂದಿರಾ ನಗರದಲ್ಲಿ 5 ಸೆಂಟ್ಸ್ ಮನೆಗಳ ಕಾಲೋನಿಯೊಂದಿದೆ. ಇಂತಹ ಕಾಲೋನಿಗಳಲ್ಲಿ ಅಕ್ಕ ಪಕ್ಕದ ಮನೆಗಳಲ್ಲಿ ಪ್ರೀತಿ ಇರದಿದ್ರೂ ಅಡ್ಡಿ ಇಲ್ಲ, ದ್ವೇಷ ಇದ್ರೆ ಬದುಕೋದೇ ಕಷ್ಟ. ಇನ್ನು ನಿಮ್ಮ ನೆರೆಮನೆಯವ ರೌಡಿ ಶೀಟರ್ ಅಂತಂದ್ರೆ ಕೇಳಬೇಕಾ? ಮನೆಯಲ್ಲಿ ನೆಮ್ಮದಿ ಇರೋಕೆ ಸಾಧ್ಯವೇ ಇಲ್ಲ. ಆ ಊರಿನಲ್ಲಿ ನಡೆದಿದ್ದೋ ಇದೆ. ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೆ ಜೀವಕ್ಕೆ ಮುಳುವಾಯ್ತಾ? ಪಕ್ಕ ಪಕ್ಕದ ಮನೆ ಮಂದಿಯ ಮನೆ ಜಗಳ ಊರಿಗೆ ಊರೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಗೆಳೆಯನ ಒಂದು ಕರೆಗೆ ಓಡೋಡಿ ಬಂದಿದ್ರು ಈ ಎರಡು ಗಟ್ಟಿ ಮುಟ್ಟಾದ ಜೀವಗಳು. ಭರತ್ ಮತ್ತು ಯತೀಶ್ ಎಂಬ ಜೀವದ ಗೆಳೆಯರಿಗೆ ಇನ್ನೊಬ್ಬ ಕಾಲೇಜ್ ಮೇಟ್ ಇದ್ದ. ಅವನ ಹೆಸರು ಲೋಹಿತ್. ಲೋಹಿತ್ ಮನೆ ಪಕ್ಕದಲ್ಲಿ ಹರೀಶ್ ರೆಡ್ಡಿ ಎಂಬುವ ನಟೋರಿಯಸ್ ರೌಡಿ ಮನೆಯನ್ನ ಮಾಡಿಕೊಂಡಿದ್ದ. ಈತನ ಮನೆಯ ಟಾಯ್ಲೆಟ್ ಪಿಟ್ನ ನೀರು ಲೋಹಿತ್ ಮನೆ ಬಾವಿಗೆ ಬಂದು ತುಂಬಾನೇ ಸಮಸ್ಯೆ ಆಗಿತ್ತು. ಈ ಬಗ್ಗೆ ರೆಡ್ಡಿಗೆ ಹೇಳಿದ್ರು ಪ್ರಯೋಜನ ಆಗ್ಲಿಲ್ಲ. ಸ್ಥಳೀಯ ಪಂಚಾಯತ್ಗೆ ದೂರು ನೀಡಿದ್ರು ಕಿಮ್ಮತ್ತು ಮಾತ್ರ ಸಿಗ್ಲಿಲ್ಲ. ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಲೋಹಿತ್ ಕೂಡ ತೆಪ್ಪಗಾಗಿದ್ದ. ಸದಾ ಶಾಂತಿಗೆ ಹೆಸರುವಾಸಿಯಾಗಿದ್ದ ಉಡುಪಿ ಜಿಲ್ಲೆಯ ಜನ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದೇ ಹೋಯಿತು. ಅಕ್ಕ ಪಕ್ಕ ನಿವಾಸಿಗಳಾಗಿದ್ದವರು ಜೀವ ತೆಗೆಯುವ ಮಟ್ಟದ ದ್ವೇಷ ಬೆಳೆಸಿಕೊಂಡಿದ್ದು ಯಾಕೆ? ನೆರೆ ಮನೆಯಲ್ಲಿದ್ದವನು ಅಂತಹ ಪಾತಕೀನ. ಹೌದು, ಅವನು ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ತೊಡಗಿಸಿಕೊಂಡಿದ್ದ ರೌಡಿ ಶೀಟರ್ ಹರೀಶ್ ರೆಡ್ಡಿ.
ಕೆಲ ವರ್ಷಗಳ ಹಿಂದೆ ನಟೋರಿಯಸ್ ರೌಡಿ ಗೋಲ್ಡನ್ ಸುರೇಶ್ಗೆ ಹಾಡು ಹಗಲಲ್ಲೇ ಸ್ಕೆಚ್ ಹಾಕಿ ಒಂದು ಕಿವಿ ಕತ್ತರಿಸಿದ್ದ ಈತ ಒಂದಿಷ್ಟು ದಿನ ಪುಡಿ ರೌಡಿ ಕೆಲಸ ಮಾಡಿಕೊಂಡು ಇವಾಗ ಮತ್ತೆ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಲೋಹಿತ್ ಮನೆಯ ಪಕ್ಕದಲ್ಲೇ ಮನೆ ಕೊಂಡಿದ್ದ ಈತ ಟಾಯ್ಲೆಟ್ ಪಿಟ್ ವಿಚಾರದಲ್ಲಿ ತಗಾದೆಯನ್ನ ತೆಗಿತಿದ್ದ. ಯಾವಾಗಲೂ ನಡೆಯುತ್ತಿದ್ದ ಟಾಯ್ಲೆಟ್ ಗಲಾಟೆ ಶನಿವಾರ ರಾತ್ರಿ ಮತ್ತೆ ಆರಂಭವಾಯಿತು. ಲೋಹಿತ್ ಮನೆ ಮುಂದೆ ಹರೀಶ್ ರೆಡ್ಡಿ ಪಿಟ್ ವಿಚಾರವಾಗಿ ರಂಪಾಟ ಮಾಡಿದಂತೆ. ನಾಲ್ಕೈದು ಜನ ಪುಡಿ ರೌಡಿಗಳ ಗ್ಯಾಂಗ್ ಕಟ್ಟಿಕೊಂಡು ಹೆದರಿಸಿ ಬೆದರಿಸಿ ಮಾಡಿದಂತೆ. ಇದರಿಂದ ಭಯಗೊಂಡ ಲೋಹಿತ್ ಮೊದಲು ಕರೆ ಮಾಡಿದ್ದು ಭರತ್ಗೆ. ಭರತನ ಜೊತೆಗೆ ಬೆಂಗಳೂರಿಂದ ಊರಿಗೆ ಬಂದ ಅವನ ಪ್ರಾಣದ ಗೆಳೆಯ ಯತೀಶ್ ಕೂಡ ಇದ್ದ. ಇಬ್ಬರು ಬಾರ್ನಲ್ಲಿ ಮಾತನಾಡಿಕೊಂಡಿದ್ದವರಿಗೆ ಹಿತ್ನ ಕರೆ ಬಂದಾಗ ಹಿಂದೂ ಮುಂದು ಯೋಚನೆ ಮಾಡದೆ ದೌಡಾಯಿಸಿಯೇ ಬಿಟ್ರು. ರಾಜಿ ಪಂಚಾಯಿತಿಗೆ ಮಾಡಿಸುವ ಅನ್ನೋ ಉಮೇದು ಈ ಗೆಳೆಯರಿಗೆ. ಇಬ್ಬರು ಘಟನಾ ಸ್ಥಳಕ್ಕೆ ತಲುಪುತ್ತಿದ್ದಂತೆ ಜಗಳ ಜೋರಾಯಿತು. ಎಲ್ಲಿದ್ರೋ ಏನೋ ಏಳೆಂಟು ಮಂದಿ ಬಂದ್ರು, ಬಹುತೇಕರ ಕೈಯಲ್ಲಿ ತಲವಾರು. ಜೋಡಿ ಗೆಳೆಯರನ್ನ ಕರೆಸಿದ್ದ ಲೋಹಿತ್ ಮಾತ್ರ ಕೂಡಲೇ ಸ್ಥಳದಿಂದ ಕಾಲ್ಕಿತ್ತ. ಮನೆಗೆ ಬಾಗಿಲು ಹಾಕೊಂಡು ತನ್ನ ಮನೆಯ ಹೆಂಗಸರ ಮಕ್ಕಳ ರಕ್ಷಣೆಗೆ ನಿಂತಿದ್ದ. ಆದ್ರೆ ಏನೊಂದು ಮುನ್ನೆಚ್ಚರಿಕೆ ಇಲ್ಲದ ಈ ಗೆಳೆಯರು ತಲವಾರಿಗೆ ಎದೆಯನ್ನ ಕೊಟ್ರು. ಯತೀಶ್ಗೆ ಎರಡೇ ಎರಡು ಏಟು ಸಾಕಾಯಿತು, ಅಲ್ಲೇ ಮಖಾಡೆ ಮಲಗಿಬಿಟ್ಟ. ಭರತ್ ಸಾಯುವವರೆಗೂ ಬದುಕಿದ್ದ. ಇಬ್ಬರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು, ಯಾವುದೇ ಪ್ರಯೋಜನ ಆಗ್ಲಿಲ್ಲ. ನಾನು ನಮ್ಮಂತೆ ಸಾಕಿದ್ದೆ. ಕೊನೆಗೆ ನಮ್ಮ ಮನೆ ಸಣ್ಣದಾಗ ಆಯ್ತಂತೇಳಿ ಅವನ್ನ ಅವರೇ ಬೇರೆ ರೂಮ್ ಮಾಡಿ ಇದ್ದಿದ್ದೆ ಫಸ್ಟ್. ಯಾವ ರೀತಿ ಮನೆಯಲ್ಲೆಲ್ಲ ಮತ್ತು ಊರಲ್ಲೆಲ್ಲ ಯಾವ ರೀತಿ ಒಳ್ಳೆ ಯಾವುದು ಎರಡು ಗ್ರಾಮಕ್ಕೂ ಒಳ್ಳೆ ಯಾವುದು ಹೆಲ್ತ್ ಕಾರ್ಡ್ ಆಗಲಿ ಇದಾಗಲಿ ರಕ್ತದಾನ ಶಿಬಿರದಲ್ಲಿ ಮಗು ಸಂಘದಲ್ಲಿ ಅಷ್ಟು ಜಿ ಶಂಕರ್ ಹೆಲ್ತ್ ಕಾರ್ಡ್ನಲ್ಲಿ ಅಷ್ಟು ಎಷ್ಟು ಇದೆ. ಒಬ್ಬರಿಗೂ ಬರ್ಲಿಕ್ಕೆ ಬಿಡುದಿಲ್ಲ, ಅವನೇ ಮಾಡ್ಕೊಂಬರೋದು. ಇಲ್ಲ ನಮಗೆ ತಿಳಿದಂಗೆ ಏನೂ ಇಲ್ಲ, ಏನೂ ಇಲ್ಲ, ಇದುವರೆಗೆ ಏನಿಲ್ಲ, ಇವತ್ತು ಬೆಳಿಗ್ಗೆವರೆಗೆ ಏನಿಲ್ಲ. ನಿನ್ನೆ ಸಂಜೆ ರಾತ್ರಿ ನಿಮ್ಮ ಒಟ್ಟಿಗೆ ಇದ್ರ ನಿಮ್ಮ ಮನೆಯಲ್ಲೇ ಇದ್ರ? ನಾನು ಕೇರಳದ ಕಣ್ಣೂರ್ನಲ್ಲಿ ಇದ್ದೆ. ಕಣ್ಣೂರ್ ಅಲ್ಲ ಮನೆಯಲ್ಲಿ ಏನಾದ್ರು ಇಲ್ಲ ಮೇಲೆ ನಮ್ಮ ಮನೆಯಲ್ಲಿ ಇಲ್ಲ, ರೂಮ್ನಲ್ಲಿ ಬೇರೆ ರೂಮ್ ಮಾಡಿ ಇದ್ರೆ ದೊಡ್ಡಮ್ಮ ಅವನ ಅಣ್ಣ ರೂಮ್ನಲ್ಲಿ ಇರೋದು. ಅಣ್ಣ ಟೂರಿಸ್ಟ್ ಗಾಡಿ ಮಾಡಿದೆ. ಪರಸ್ಪರ ಸ್ನೇಹಿತರಾಗಿದ್ದ ಆ ಯುವಕರು ಊರಲ್ಲಿ ಬಹಳಷ್ಟು ಪರಿಚಿತರಾಗಿದ್ದವರು. ಅವರು ಕೊಲೆಯಾಗುವಂತಹ ತಪ್ಪು ಏನು ಮಾಡಿದ್ರು? ಭರತ್ ಒಬ್ಬ ಆಟೋ ಚಾಲಕ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಹಾಗಂತ ಈತ ಕೇವಲ ಆಟೋ ಚಾಲನೆ ಮಾಡಿಕೊಂಡು ಸುಮ್ಮನಿದ್ದವನಲ್ಲ. ಊರಲ್ಲಿ ಇವನಿಗೂ ಒಂದು ಹವಾ ಇತ್ತು, ಅದು ಇದು ಸಂಘಟನೆ ಅಂತ ಓಡಾಡ್ತಾ ಇದ್ದ. ಗೆಳೆಯರ ಗುಂಪನ್ನ ಕಟ್ಟಿಕೊಂಡು ಸಮಾಜ ಸೇವೆ, ರಾಜಿ ಪಂಚಾಯಿತಿಗೆ ಅಂತೆಲ್ಲ ಹವವನ್ನ ಮೇಂಟೈನ್ ಮಾಡಿದ್ದ. ಇವನ ಮೇಲೆ ಊರಿನ ಹುಡುಗರಿಗೆಲ್ಲ ಒಂದು ಕಣ್ಣಿತ್ತು. ಇವನನ್ನ ಬಳಸಿಕೊಂಡು ಕೆಲವರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದು ಇತ್ತು. ಸ್ನೇಹಿತರು ಇದ್ರು ಇವನನ್ನ ನೋಡಿ ಉರ್ಕೊಳ್ಳೋರು ಇದ್ರು. ಇನ್ನು ಇವನ ಗೆಳೆಯ ಯತೀಶ್ ಊರಲ್ಲೇ ಓಡಾಡಿಕೊಂಡಿದ್ದ. ಈತನಿಗೂ ಗೆಳೆಯರಿಗೇನು ಕೊರತೆ ಇರಲಿಲ್ಲ. ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡು ಅಣ್ಣ ಮನೋಜ್ ಜೊತೆಗೆ ಬದುಕ್ತಾ ಇದ್ದ. ಮನೆಯಲ್ಲಿ ಇವರನ್ನ ಸಾಕೋದಕ್ಕೆ ಅಂತ ಇದ್ದವರು ದೊಡ್ಡಮ್ಮ ಮಾತ್ರ. ವಾರದ ಹಿಂದೆಯಷ್ಟೇ ಕಸಿನ್ ಸಿಸ್ಟರ್ ಮದುವೆ ಕೂಟಕ್ಕೆ ಬಂದಿದ್ದ. ಮದುವೆಯನ್ನ ಮುಗಿಸಿ ಗುರುವಾರನೇ ಬೆಂಗಳೂರಿಗೆ ವಾಪಸ್ಸು ಹೋಗ್ಬೇಕಿತ್ತು. ಆದ್ರೆ ಬಂದು ಒಬ್ಬರು ಬೆಂಗಳೂರಿಗೆ ಹೋಗುವವರಿದ್ರು, ಅವರ ಜೊತೆನಿಗೆ ಹೋದ್ರಾಯ್ತು ಅಂತ ಎರಡು ದಿನ ಪೋಸ್ಟ್ ಪೋನ್ ಮಾಡಿದ್ದ. ಹೋಗಿದ್ರೆ ಬದುಕ್ತಾ ಇದ್ನೋ ಏನೋ. ಇತ್ತೀಚೆಗಷ್ಟೇ ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನ ಹಿಡಿದಿದ್ದ ಯತೀಶ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಕೇಶ್ ಮಲ್ಲಿ ಜೊತೆ ಕೆಲಸ ಮಾಡಿದ್ದ. ಅಷ್ಟೇ ಅಲ್ಲ, ಆತ ಜೀವನಕ್ಕಾಗಿ ಡ್ರೈವರ್ ಕೆಲಸ ಮಾಡಿದ್ದ, ವಿಡಿಯೋ ಎಡಿಟಿಂಗ್ ವೃತ್ತಿ ಕೂಡ ಮಾಡಿದ್ದ. ಬಿಕಾಂ ಓದಿರುವ ಯತೀಶ್ ಯಾವ ಕೆಲಸ ಕೈ ಹಿಡಿಯದಾಗ ಬೆಂಗಳೂರಿನಲ್ಲಿ ಕಂಪನಿಯೊಂದರಲ್ಲಿ ಐದು ತಿಂಗಳ ಹಿಂದೆ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದ. ರಾಕೇಶ್ ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ನಾಯಕನಾಗಿ ರಾಜ್ಯ ಇಂಟೆಕ್ ಅಧ್ಯಕ್ಷ ಆಗಿ ಹೆಸರು ಮಾಡಿರೋದು ಒಂದು ಕಾಲಕ್ಕೆ ಕರಾವಳಿಯ ರೌಡಿ ಎಲಿಮೆಂಟ್ಗಳಿಗೆ ಚಳಿ ಹುಟ್ಟಿಸುವಷ್ಟು ಹವಾ ಮೇಂಟೈನ್ ಮಾಡಿದ್ದ ಯುವ ನಾಯಕ. ಈಗಲೂ ರಾಕೇಶ್ ಮಲ್ಲಿ ಬಂದ್ರೆ ಸುತ್ತಲೂ ಹತ್ತು ಹುಡುಗರು ಇರ್ತಾರೆ, ಅದೇ ಕದರ್ ಇದೆ. ಹೀಗೆ ಮಲ್ಲಿ ಜೊತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಡಾಡಿದ್ದು ಮಾತ್ರ ಅಲ್ಲ, ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಅವರ ಪಿಎ ಆಗಿ ಚೆನ್ನಾಗಿ ಕೆಲಸ ಮಾಡಿದ್ದ. ಜೊತೆಗಾರರು ಸತ್ತದ್ದು ಕೇಳಿ ರಾಕೇಶ್ ಮಲ್ಲಿಗೂ ಶಾಕ್ ಆಗಿತ್ತು.
ಬಾಡಿ ನೋಡೋದಕ್ಕೆ ಮಣಿಪಾಲದ ಆಸ್ಪತ್ರೆಗೆ ದೌಡಾಯಿಸಿ ಬಂದವರು ಯತೀಶ್ಗೆ ನ್ಯಾಯ ಕೊಡಿಸುವ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುವ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ. ಯತೀಶ್ ಅಂತ ನಮ್ಮೊಟ್ಟಿಗೆ ಇಲೆಕ್ಷನ್ ಟೈಮಲ್ಲೆಲ್ಲ ಒಟ್ಟಿಗಿದ್ದ, ನಮ್ಮ ಪಿ ಆಗಿ ಕೆಲಸ ಮಾಡ್ತಾ ಇದ್ದ. ಈಗ ನಮ್ಮಲ್ಲಿ ಕೆಲಸ ಬಿಟ್ಟು ಸುಮಾರು ಒಂದು 5 ತಿಂಗಳಿಂದ ನಮ್ಮಲ್ಲಿ ಇಲ್ಲ. ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದ, ಪಿ ಆಗಿ ಕೆಲಸ ಮಾಡ್ತಾ ಇದ್ದ. ಇಲ್ಲ ಅವನಿಗೆ ಅವನು ಅಂತೂ ಗಲಾಟೆಯಲ್ಲಿ ಯಾವುದರಲ್ಲಿ ಇಲ್ಲದವನು ಅಂತ. ಅದಕ್ಕೋಸ್ಕರ ನಾವು ಮತ್ತೆ ಅವ್ರದ್ದು ಪರ್ಸನಲ್ ವಿಚಾರ ನಮಗೆ ಏನು ಗೊತ್ತಿಲ್ಲ. ಅದೇ ಇಬ್ಬರದ್ದು ಕೂಡ ಕೊಲೆ ಆಗಿದೆ ಅಂತ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯಿತು 6 ಗಂಟೆಗೆ. ಯಾವ ವಿಚಾರ ಅಂತ ಏನೋ ಒಂದು ಮನೆ ವಿಚಾರ ಅಂತ ಎಲ್ಲ ಇತ್ತು. ಈಗ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ, ಏನು ಸತ್ಯ ಸತ್ಯತೆ ಏನಾಗಿದೆ ಅಂತ ಗೊತ್ತಾಗ್ಬೋದು. ತನಿಖೆಯಿಂದ ಏನು ವಿಚಾರ ಬಹಿರಂಗ ಆಗ್ಬೋದು. ಇಲ್ಲ ನಾವು ಸರ್ಕಾರಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೇವೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಸರಿಯಾದ ಎನ್ಕ್ವೈರಿ ಮಾಡಬೇಕು, ಮತ್ತು ಅವರನ್ನು ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲ ಅದೇ ಪಾಪ ಬಡವರು ಒಳ್ಳೆ ಹುಡುಗರು ಇಲ್ಲ, ಅದೇ ಈಗ ತನಿಖೆ ನಡೀತಾ ಇದೆ. ಅದೇ ಎಲ್ಲ ಪ್ರಚಾರ ಬೇರೆ ಬೇರೆ ಇದೆ, ತನಿಖೆ ನಡೀತಾ ಇದೆ. ಈಗ ತನಿಖೆಯಿಂದ ಈಗ ಎರಡು ಮೂರು ದಿವಸದಲ್ಲಿ ಗೊತ್ತಾಗುತ್ತೆ. ಸರಿ, ಒಂದು ವೇಳೆ ಈ ಕೊಲೆ ಆಕಸ್ಮಿಕ ಅಲ್ಲ, ಉದ್ದೇಶ ಪೂರ್ವಕ ಕೊಲೆ ಅಂತಾದ್ರೆ ಮಾಡಿಸಿರೋದಾದ್ರೂ ಯಾರು? ಲೋಹಿತ್ ಒಬ್ಬನನ್ನ ಹೊಡೆಯೋದಕ್ಕೆ 10-6 ಮಂದಿ 4-5 ತಲವಾರು ಬೇಕಾ? ಇಷ್ಟೆಲ್ಲ ತಯಾರಿ ಯಾಕೆ? ಹಾಗಾದ್ರೆ ಈ ಇಬ್ಬರು ಹುಡುಗರನ್ನ ಮುಗಿಸುವ ಉದ್ದೇಶದಿಂದಲೇ ಇಂದಿರಾನಗರಕ್ಕೆ ಕರೆಸಲಾಯ್ತಾ? ಅದನ್ನೆಲ್ಲ ಹೇಳ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕ್ರೈಮ್ ಬೀಟ್ಗೆ ಸ್ವಾಗತ. ಪರಸ್ಪರ ಸ್ನೇಹಿತರಾಗಿದ್ದ ಆ ಯುವಕರು ಊರಲ್ಲಿ ಬಹಳಷ್ಟು ಪರಿಚಿತರಾಗಿರ್ತಾರೆ. ತಮ್ಮ ತಮ್ಮ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಆದ್ರೆ ಯುವಕರನ್ನ ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡಲಾಯ್ತಾ ಅಥವಾ ಇದು ಆಕಸ್ಮಿಕವಾಗಿ ನಡೆಯಿತಾ, ಇದರ ಕುರಿತಾದ ಸ್ಟೋರಿ ಇಲ್ಲಿದೆ, ನೋಡ್ಕೊಂಬನ್ನಿ. ಕೇವಲ ರಾಕೇಶ್ ಮಲ್ಲಿ ಅಂತ ಅಲ್ಲ, ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿಗೂ ಈತ ಮನೆಯ ಹುಡುಗ, ಅವರದೇ ಊರಿನವ. ಯತೀಶ್ ತನ್ನ ಸ್ಟೇಟಸ್ನಲ್ಲಿ ತಂಗಿಯ ಮದುವೆ ದಿನ ಕೋಟಾ ಶ್ರೀನಿವಾಸ ಪೂಜಾರಿ ಜೊತೆಗೆ ತೆಗೆಸಿಕೊಂಡ ಫೋಟೋ ಸ್ಟೇಟಸ್ ಇಂದ ಇನ್ನೂ ಮಾಸಿಲ್ಲ. ಆಗಲೇ ಯತೀಶ ಹೆಣವಾಗಿ ಬಿದ್ದಿದ್ದಾನೆ. ಡಬಲ್ ಮರ್ಡರ್ ಸುದ್ದಿ ಕೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಓಡೋಡಿ ಬಂದಿದ್ರು. ಅಗತ್ಯ ಬಿದ್ರೆ ಗೃಹ ಸಚಿವರ ಜೊತೆ ಮಾತನಾಡುತ್ತೇನೆ, ಸತ್ತ ಹುಡುಗರಿಗೆ ನ್ಯಾಯವನ್ನ ಕೊಡಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಸಣ್ಣ ಕಾರಣಗಳಿಗೋಸ್ಕರ ಇಬ್ಬರು ಯುವಕರ ಕೊಲೆಯನ್ನು ನಿನ್ನೆ ರಾತ್ರಿ ಮಾಡಲಾಗಿದೆ. ಎಸ್ ಪಿ ಅವರಿಗೆ ಮಾತಾಡಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇನೆ. ಅಗತ್ಯ ಇದ್ದರೆ ಗ್ರಾಮಾಂತರಿಗಳಿಗೆ ಮಾತಾಡ್ತೀನಿ. ಇಲ್ಲ ನನ್ನ ಊರಿನವರು, ನನ್ನ ಊರಿನ ಇಬ್ಬರು ಹುಡುಗರು. ಆದರೆ ಅಲ್ಲಿರುವ ನನಗೆ ಪೊಲೀಸರು ಕೊಟ್ಟ ಮಾಹಿತಿ ಪ್ರಕಾರ ಸಣ್ಣ ದಾರಿದು ಯಾವುದೋ ಒಂದು ಸಣ್ಣ ಗಡಿಯ ತಗದುಗಳಿತ್ತು. ಅದೇನು ಕೊಲೆ ಸುಲಿಗೆ ಮಾಡುವಂಥ ದೊಡ್ಡದೇನಲ್ಲ, ಆದರೆ ಅದೊಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು ಇಂಥ ದುರದೃಷ್ಟಕರ ಘಟನೆ ನಡೆದಿದೆ, ಇದರ ಮೇಲೆ ತಕ್ಷಣ ಕ್ರಮಕ್ಕೊಳ್ಬೇಕು ಮತ್ತು ನಿರ್ದಾಕ್ಷಿಣ್ಯದ ಕ್ರಮಕ್ಕೊಳ್ಬೇಕು ಅಂತೇಳಿ ಎಸ್ ಪಿ ಅವರಿಗೆ ಒತ್ತಾಯ ಮಾಡಿದ್ದೇನೆ. ಇಲ್ಲ ಅದರ ಈ ಪೊಲಿಟಿಕಲ್ ಕಾರಣಗಳೇನು ನಮಗೆ ಕಂಡುಬರ್ತಾ ಇಲ್ಲ. ಇಲ್ಲಿ ಸಣ್ಣ ದಾರಿ ವಿವಾದಗಳಿತ್ತು ಅನ್ನೋದು, ಅದು ಚರ್ಚೆ ಎಲ್ಲಿವರೆಗೆ ಹೋಗಿದೆ ಏನೋಗಿದೆ ಅಂತ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಮೊದಲೇನು ಕೇಸ್ ಪ್ರಕರಣ ಆಗಿಲ್ಲ. ಆದರೆ ಇಬ್ಬರು ಯುವಕರ ಈ ದುರ್ಮರಣ ಅತ್ಯಂತ ನೋವಿನ ಸಂಗತಿ. ಆ ಘಟನೆಗಳು ಏನೇ ಇದ್ದರೂ ಕೂಡ ತಕ್ಷಣ ಏನೇನು ಕ್ರಮಕ್ಕೆ ಕೊಳ್ಬೇಕು ಅದನ್ನೆಲ್ಲ ಪೊಲೀಸರು ಕ್ರಮಗೊಳ್ಬೇಕು. ಯಾರ್ಯಾರು ತಪ್ಪಿಸ್ತಿದ್ರು ಅವ್ರ ಮೇಲೆ ಕ್ರಮಕ್ಕೆ ಕೊಳ್ಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ಭಗತ್ ಸಿಂಗ್ ಹೆಸರಲ್ಲಿ ಮತ್ತು ಗೆಳೆಯರನ್ನ ಕಟ್ಟಿಕೊಂಡಿದ್ದ ಸಂಘಟನೆಯಲ್ಲಿ ಹುಡುಗರ ದಂಡೆ ಇತ್ತು. ಇವರ ಬಗ್ಗೆ ದ್ವೇಷ ಇಟ್ಟುಕೊಂಡ ಗುಂಪಿಗೂ ಕೊರತೆ ಇರಲಿಲ್ಲ. ಒಟ್ಟಾರೆ ಜೀವ ಕಳೆದುಕೊಂಡ ಹುಡುಗರಿಬ್ರು ಎಲ್ಲರಿಗೂ ಬೇಕಾದವರು. ಊರಿಗೆ ಬಂದಿದ್ದ, ಅವನು ಬೆಂಗಳೂರಲ್ಲಿ ಜಾಬ್ ಮಾಡಿಕೊಂಡಿದ್ದ. ಆದರೆ ಮೊನ್ನೆ ಬಂದು ಅವನ ಫ್ರೆಂಡಿಗೆ ಉದ್ದೇಶದಿಂದ ಫ್ರೆಂಡ್ ಮನೆ ಹತ್ರ ಹೋಗಿದ್ದಾನೆ, ಅಲ್ಲಿ ಏನೋ ಗಲಾಟೆ ಆಗಿದೆಯಂತೆ. ಆ ಉದ್ದೇಶದಿಂದ ಅವನಲ್ಲೇನೋ ಮರ್ಡರ್ ಆಗಿದೆ. ಅವನಿಗೆ ಸುಖ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಅವನು ನಮಗೊಳ್ಳೆ ಫ್ರೆಂಡ್ ಆಗಿದ್ದಾನೆ. ಅದರ ಪ್ರಕಾರ ನಾವು ಹೇಳೋದಂದರೆ ಮರ್ಡರ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾವು ಕೇಳ್ಕೊಳ್ಳೋದು.
ದ್ವೇಷ ಇತ್ತ? ಅವನಿಗೆ ದ್ವೇಷ ಗೀಷ ಏನಿದ್ದಿಲ್ಲ. ಯಾವ ಕಾರಣಕ್ಕೆ ಸಾಯಿಸಿದ್ದ? ಯಾವ ಕಾರಣ ಅಂತೇಳಿ ನಮ್ಗೆ ಗೊತ್ತಿಲ್ಲ ಸರ್. ಅವನ ಫ್ರೆಂಡ್, ಅವನ ಫ್ರೆಂಡ್ ಒಬ್ಬ ಇದೆ, ಅದು ಪರವಾಗಿ ಹೋಗಿರ್ಬೋದು. ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಸರ್. ಮನೇಲಿ ಅಂದರೆ ಅವನು ಒಳ್ಳೆ ರೀತಿಯಲ್ಲಿದ್ದಾನೆ. ಅವನು ಚಿಕ್ಕನಿರುವಾಗ ತಂದೆ ತಾಯಿನೆಲ್ಲ ಕಳ್ಕೊಂಡಿದ್ದ, ಅವ್ರು ಚಿಕ್ಕ ಮಲ್ಲ ಸಾಕಿ ಓದಿಸಿ ಅವ್ರನ್ನ ಸ್ವಂತ ಕಾಲ ನಿಲ್ಲುವಾಗ ಮಾಡಿದ್ದಾರೆ ಸರ್. ಅವನು ಓದಿದ ಮೇಲೆ ಸ್ವಂತ ಬೇರೆ ಬಾಡಿಗೆ ಮನೆ ಮಾಡಿಕೊಂಡು ಬೇರೆ ಕಡೆ ಇದ್ದಿದ್ದ, ಇಷ್ಟು ದಿನ ಒಂದು ಎರಡು ವರ್ಷದಿಂದ ಅಲ್ಲಿದ್ದಿದ್ದ. ಹರೀಶ್ ರೆಡ್ಡಿ ಮತ್ತು ಆತನ ಸಹೋದರ ರಾಜಶೇಖರ ರೆಡ್ಡಿ ಎಲ್ಲಿಯವರೋ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಬಹಳ ವರ್ಷಗಳಾಯಿತು, ಕೋಟಾ ಸಮೀಪದ ಇಂದಿರಾ ಕಾಲೋನಿಯಲ್ಲೇ ಇದ್ದಾರೆ. ಹರೀಶ್ ಒಬ್ಬ ರೌಡಿ ಶೀಟರ್, ಈತನ ಮೇಲೆ ಹಲವಾರು ಪ್ರಕರಣ ಇದೆ. 2014 ಹಫ್ತಾ ವಸೂಲಿ ಪ್ರಕರಣ ಸಂಬಂಧ ಈತನನ್ನ ಬಂಧಿಸಲಾಗಿತ್ತು. ಇನ್ನು ರೌಡಿ ಗೋಲ್ಡನ್ ಸುರೇಶ್ನ ಕಿವಿ ಕಚ್ಚಿ ಈತ ಭಾರಿ ಸದ್ದು ಮಾಡಿದ್ದವ. ಇನ್ನು ಅನೇಕ ಪ್ರಕರಣಗಳಿಂದ ಈ ರೆಡ್ಡಿ ಸಹೋದರರಿಗೆ ಊರಲ್ಲೇನೋ ಒಳ್ಳೆಯ ಹೆಸರು ಇರಲಿಲ್ಲ. ಮಡಿದವರ ದೇಹ ನೋಡಿದ್ರೆ ಗೊತ್ತಾಗುತ್ತೆ, ಟಾಯ್ಲೆಟ್ ಪಿಟ್ ನಂತಹ ಸಿಲ್ಲಿ ವಿಷಯಕ್ಕೆ, ಅದು ಆ ಘಟನೆಗೆ ಸಂಬಂಧವೇ ಇಲ್ಲದ ಇಬ್ಬರು ಹುಡುಗರಿಗೆ ಈ ರೀತಿ ಹೊರೆದು ಕೊಳ್ತಾರಾ ಅಂತ ಶವ ನೋಡಿದವರಿಗೆ ಅನಿಸದೇ ಇರಲ್ಲ. ಪಾಂಜವನ್ನ ಸೇವಿಸಿಯೇ ಯಮಾನುಷ ಕೊಲೆಯನ್ನ ಮಾಡಿರ್ಬೇಕು ಅನ್ನೋದಂತೂ ಸ್ಪಷ್ಟ. ಟಾಯ್ಲೆಟ್ ಪಿಟ್ ಗಲಾಟೆಗೆ ಇಬ್ರು ಕೊಲೆಯಾಗ್ತಾರೆ ಅಂದ್ರೆ ನಂಬೋಕಾಗುತ್ತಾ? ಭರತ್ ತನ್ನ ಜೊತೆಗೆ ಒಂದಿಷ್ಟು ಹುಡುಗರನ್ನ ಕಟ್ಟಿಕೊಂಡು ಓಡಾಡಿಕೊಂಡಿದ್ದವ, ಹಾಗಾಗಿ ಅವನನ್ನ ಟಾರ್ಗೆಟ್ ಮಾಡಿ ಈ ಪಿಟ್ ಗಲಾಟೆ ನೆಪದಲ್ಲಿ ಇಂದಿರಾ ನಗರಕ್ಕೆ ಕರೆಸಿ ಕೊಲೆ ಮಾಡಲಾಯಿತ ಅನ್ನೋ ಸಂಶಯವಂತೂ ಇದ್ದೇ ಇದೆ. ಒಂದು ವೇಳೆ ಇದು ಆಕಸ್ಮಿಕ ಅಲ್ಲಾಶಪೂರ್ವಕ ಕೊಲೆ ಅಂತಾದ್ರೆ ಮಾಡಿಸಿರೋದು ಯಾರು? ಈ ಬಗ್ಗೆ ತನಿಖೆ ಆಗಲೇಬೇಕು. ಲೋಹಿತ್ ಒಬ್ಬನನ್ನ ಹೊಡೆಯೋದಕ್ಕೆ 16 4-5 ತಲವಾರು ಬೇಕಾ? ಇಷ್ಟೆಲ್ಲ ತಯಾರಿ ಯಾಕೆ ಮಾಡಿಕೊಂಡ್ರು? ಹಾಗಾದ್ರೆ ಈ ಇಬ್ಬರು ಹುಡುಗರನ್ನ ಮುಗಿಸುವ ಉದ್ದೇಶದಿಂದಲೇ ಇಂದಿರಾ ನಗರಕ್ಕೆ ಕರೆಸಲಾಯಿತ ಅನ್ನೋದು ಗೆಳೆಯರ ಸಂಶಯ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಅಂದ್ರೆ ಈ ಕೊಲೆಗೆ ಸುಪಾರಿಯನ್ನ ಕೊಟ್ಟವರಾದ್ರೂ ಯಾರು? ತಲವಾರಿನಿಂದ ದಾಳಿ ನಡೆಯುವಾಗ ಮನೆಯ ಒಳಗೆ ಅವಿತು ಕುಳಿತ ಲೋಹಿತ್ ಪಾತ್ರವಾದ್ರೂ ಏನು? ಯತೀಶ್ ಎರಡೆ ಏಟಿಗೆ ಬಿದ್ದಿದ್ದ, ಆದ್ರೆ ಭರತ್ ಅಷ್ಟು ಸುಲಭವಾಗಿ ಸಾಯೋ ಆಸಾಮಿಯಲ್ಲ. ಲೋಹಿತ್ ಮನೆ ಸಿಟ್ಔಟ್ನಲ್ಲಿ ರಕ್ತದ ಮಡುವಿನಲ್ಲಿ ಕುಳಿತು ನೀರನ್ನ ಕೇಳಿದ್ನಂತೆ. ಆಗ್ಲೂ ಲೋಹಿತ್ ಬಾಗಿಲನ್ನ ತೆಗಿಲಿಲ್ಲ. ಕೊನೆಗೆ ಒಂದು ಕತ್ತಿನಾದ್ರೂ ಕೊಡು, ರೆಡ್ಡಿ ಗ್ಯಾಂಗ್ ಅನ್ನ ಓಡಿಸ್ತೇನೆ ಅಂದ್ರೆ ಲೋಹಿತ್ ಮನೆಯವರು ಟುಟಿಕ್ ಪಿಟಿಕ್ ಅಂದಿಲ್ವಂತೆ. ಹಾಗಾಗಿ ಕೋಟಾ ಪರಿಸರದ ಜನರಿಗೆ ಅನೇಕ ಸಂಶಯಗಳಿವೆ. ಈ ಎಲ್ಲಾ ಸಂಶಯವನ್ನ ಪೊಲೀಸರು ನಿವಾರಿಸಬೇಕಿದೆ. ನಿನ್ನೆ ದಿನ ರಾತ್ರಿ 11 ಸುಮಾರು 7 ಜನದ ಒಂದು ತಂಡ ಈ ಲೋಹಿತ್ ಪೂಜಾರಿ ಅನ್ನೋರ ಮನೆಗೆ ಜಾಗದ ವಿಚಾರದಲ್ಲಿ ತಕರಾರು ಇರುತ್ತೆ. ಈ ತಕರಾರಿಗೆ ಲೋಹಿತ್ ಪೂಜಾರಿಯ ಜಾಗಕ್ಕೆ ಮತ್ತು ರಾಜಶೇಖರ್ ರೆಡ್ಡಿ ಅವರ ಮನೆಯ ಜಾಗದ ಮಧ್ಯೆ ತಕರಾರಿಗೆ ಸಂಬಂಧಪಟ್ಟಂತೆ ಮುಂಚೆ ವಾದ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಈ 7 ಜನದ ತಂಡ ಭರತ್ ಮತ್ತು ಯತೀಶ್ ಲೋಹಿತ್ನ ಸಹಾಯಕ್ಕೆ ಬಂದಾಗ ಇವರ ಮೇಲೆ ಹಲ್ಲೆ ಮಾಡಿದೆ, ಅವರಿಬ್ಬರದು ಮರಣವಾಗಿದೆ. ತದನಂತರ ಪೊಲೀಸ್ ಪ್ರಕ್ರಿಯೆಗಳು ಪ್ರಾರಂಭವಾಗಿ ಅದು ಪೋಸ್ಟ್ಮಾರ್ಟಮು ಮತ್ತು ಫಿಂಗರ್ ಪ್ರಿಂಟು ಡಾಗ್ಸ್ ಕಾರ್ಡು ಎಲ್ಲ ಬಂದು ತನಿಖೆ ಪ್ರಾರಂಭವಾಗಿದೆ. ಮತ್ತು ಉಡುಪಿ ವಿಭಾಗದ DYSP ಜಯಶಂಕರ್ ಅವರ ನೇತೃತ್ವದಲ್ಲಿ 4 ತಂಡಗಳ ರಚನೆಯಾಗಿದೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿ. ಈ ಡಬಲ್ ಮರ್ಡರ್ ಮತ್ತೆ ರೌಡಿಸಂ ಅಟ್ಟಹಾಸಕ್ಕೆ ಕಾರಣವಾದರೂ ಆಶ್ಚರ್ಯ ಇಲ್ಲ. ಮಡಿದವರ ಗೆಳೆಯರನ್ನ ನೋಡಿದ್ರೆ ಸುಮ್ಮನೆ ಇರೋ ತರ ಕಾಣಿಸ್ತಾ ಇಲ್ಲ. ಈ ಕೊಲೆಗೆ ಸೂಕ್ತ ತನಿಖೆ ನಡೆದು ಆರೋಪಿಗಳು ಅಂಧರಾಗೋದು ಮಾತ್ರವಲ್ಲ, ಇದರ ಹಿಂದೆ ಇರೋರು ಯಾರು ಅಂತ ಬಯಲಿಗೆ ಬಂದ್ರಷ್ಟೇ ಅವರಿಗೂ ಸಮಾಧಾನ ಆಗೋದು, ಜಿಲ್ಲೆಯಲ್ಲೂ ನೆಮ್ಮದಿ ಬರಬಹುದು. ಇಷ್ಟಕ್ಕೂ ಅಲ್ಲಿ ನಡೆದ ಘಟನೆ ಸುತ್ತಮುತ್ತಲಿನ ಜನರನ್ನ ಮಾತ್ರವಲ್ಲ ಇಡೀ ಜಿಲ್ಲೆಯನ್ನೇ ಭಯಗೊಳಿಸುತ್ತೆ. ಇನ್ನು 25 ದಾಟದ ಯುವಕರು ಕೊಲೆಯಾಗಿ ಹೋಗ್ತಾರೆ. ಕೊಲೆ ಮಾಡಿದವರಿಗೂ ಕೊಲೆಯಾದವರಿಗೂ ಏನು ಸಂಬಂಧವೇ ಇರೋದಿಲ್ಲ. ಹಾಗಿದ್ರೆ ಪೊಲೀಸರ ಮುಂದಿನ ನಡೆಯಾದರೂ ಏನು? ಅಲ್ಲೇ ವಾಸವಾಗಿರುವ ಹರೀಶ್ ರೆಡ್ಡಿ ಗ್ಯಾಂಗ್ ಊರಿಗೆ ಕಂಟಕ ಪ್ರಾಯರು ಅನ್ನುವುದಂತೂ ಖಚಿತ. ಅಲ್ಲಿನ ಜನ ಇನ್ನು ಬದುಕೋದಾದರೂ ಹೇಗೆ? ಪೊಲೀಸರು ಇಂಥ ಕೃತ್ಯಗಳಿಗೆ ಇತಿಶ್ರೀ ಹಾಡಬೇಕಿದೆ. ಇದೆಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.